ಚನ್ನಪಟ್ಟಣದಲ್ಲಿಗ ಗಣೇಶ पॉलिटिक्स ಶುರುವಾಗಿದೆ। ಎಚ್ಡಿಕೆಗೆ ಸೆಡ್ ಅನ್ನು ಹೊಡೆಯೋದಕ್ಕೆ ಸಿಪಿ ಯೋಗೇಶ್ವರ್ ಅವರು ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊತಾ ಇದ್ದಾರೆ। ಸಿಪಿ ಯೋಗೇಶ್ವರ್ ಹಾಗೆ ಎಚ್ಡಿ ಕುಮಾರಸ್ವಾಮಿ ಅವರ ನಡುವೆ ಶ್ರೀಕಲ ಸಮರ ಇದ್ದೇ ಇದೆ। ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಈ ನಾಯಕರು ಸಾಕ್ಷಿ ಆಗ್ತಾ ಇದ್ದಾರೆ। ಈಗ ಗೌರಿ ಗಣೇಶದ ಹಬ್ಬದ ಹಿನ್ನೆಲೆ ಗಣೇಶ ಮೂರ್ತಿಯನ್ನ ವಿತರಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಿಪಿವೈ। 1001 ಗಣೇಶ ಮೂರ್ತಿ ವಿತರಿಸುವುದಕ್ಕೆ ಈಗ ಯೋಗೇಶ್ವರ್ ಮುಂದಾಗಿದ್ದಾರೆ। ಮುಂಬರುವ ಚುನಾವಣೆಗೆ ಸಿಪಿ ಯೋಗೇಶ್ವರ್ ಅವರು ಭರ್ಜರಿ ಸಿದ್ಧತೆಯನ್ನು ಕೂಡ ಮಾಡ್ಕೋತಾ ಇದ್ದಾರೆ। ಇದೇ ಮೊದಲ ಬಾರಿಗೆ ಗಣಪತಿ ಮೂರ್ತಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ। ಆ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೆಡ್ ಹೊಡೆಯುವುದಕ್ಕೆ ಮುಂದಾಗಿದ್ದಾರೆ। ಗಣೇಶ ಮೂರ್ತಿ ನೀಡುವ ಮೂಲಕ ಚುನಾವಣಾ ಪ್ರಚಾರವನ್ನ ಹಮ್ಮಿಕೊಳ್ತಾ ಇದ್ದಾರೆ। ಜೊತೆಗೆ ಮತ್ತಷ್ಟು ಹತ್ತಿರವಾಗುವುದಕ್ಕೆ ಸಿಪಿ ಯೋಗೇಶ್ವರ್ ಅವರು ಮುಂದಾಗಿದ್ದಾರೆ। ಎಚ್ಡಿಕೆ ಸೆಡ್ ಹೊಡೆಯೋದಕ್ಕೆ ಈ ರೀತಿಯ ಪ್ಲಾನ್ ಅನ್ನ ಸಿಪಿ ಯೋಗೇಶ್ವರ್ ಅವರು ಮಾಡ್ಕೊಂಡಿದ್ದಾರೆ। ಗಣೇಶ ಹಬ್ಬದ ಹಿನ್ನೆಲೆ ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ। 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ। ನೀವು ಶುರು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ। ಸುಮಾರು 1100 ಗಣಪತಿ ಮೂರ್ತಿಯನ್ನ ಕ್ಷೇತ್ರದ ಜನರಿಗೆ ವಿತರಣೆಯನ್ನ ಮಾಡುವುದಕ್ಕೆ ಈಗ ಸಿಪಿ ಯೋಗೇಶ್ವರ್ ಅವರು ಮುಂದಾಗಿದ್ದಾರೆ। ಆ ಮೂಲಕ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಮತ್ತಷ್ಟು ಜನರಿಗೆ ಹತ್ತಿರವಾಗುವುದಕ್ಕೆ, ಅಂದರೆ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮತ್ತಷ್ಟು ಹತ್ತಿರವಾಗುವುದಕ್ಕೆ ಈ ಚುನಾವಣಾ ಪ್ರಚಾರದ ಗಿಮಿಕ್ ಆಗಿ ಗಣೇಶ ಉತ್ಸವವನ್ನು ಈಗ ಬಳಕೆ ಮಾಡ್ಕೋತಾ ಇದ್ದಾರೆ। ಇನ್ನು ಸಿಪಿ ಯೋಗೇಶ್ವರ್ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ। ಕಳೆದ 2-3 ವರ್ಷಗಳಿಂದ ಕೋವಿಡ್ ಹಿನ್ನೆಲೆಯಲ್ಲಿ ನಾವು ಅಂದ್ಕೊಂಡಂಗೆ ನಾವು ಮಾಡೋಕ್ಕಾಗಿರಲಿಲ್ಲ। ಆಚರಣೆಗೆ ನಿರ್ಬಂಧ ಇದ್ದುದರಿಂದ ನಾವು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿರಲಿಲ್ಲ। ಈಗ ರಾಜ್ಯ ಸರ್ಕಾರ ಗಣೇಶೋತ್ಸವಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂಥೇಳಿ ಆ ಒಂದು ಹಬ್ಬದ ಆಚರಣೆಗೆ ಸಂಪೂರ್ಣ ಅನುಮತಿಯನ್ನು ಕೊಟ್ಟಿರೋದ್ರಿಂದ ತಾಲೂಕಿನಾದ್ಯಂತ ಕೆರೆ ಕಟ್ಟೆಗಳು ತುಂಬಿರುವುದರಿಂದ ಮತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನೋ ಜಲಧಾರೆ ಮಾಡಿದ ಮೇಲೆ ಕೆರೆ ಕಟ್ಟೆ ಕೋಡಿ ಬಿದ್ದು ಹರಿತಾ ಇರೋದ್ರಿಂದ ನಾವು ಯಾಕೆ ಒಂದು ಸೈಲೆಂಟಾಗಿದ್ದೀರಿ ಹಂಗಂತ ಕುಮಾರಸ್ವಾಮಿಯವರು ಹೇಳಿರೋದು, ನಾನಲ್ಲ। ಇವತ್ತು ಇಡೀ ತಾಲೂಕಿನಲ್ಲಿ ನಾವು ಗಣೇಶನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋ ಒಂದು ಮನೋಭಾವದಿಂದ ಇವತ್ತೊಂದು ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ನಾವು 1001 ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ। 100 ಗ್ರಾಮ್ ನುಗ್ಗೆ ಸೊಪ್ಪಿನ ಪೌಡ್ರನ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ। ನೀವು ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್